बारो बा आवत्तु नीन येनंदे नन्न मै मुट्टिद्रे असह्य आगुत्ते नानु रेप माडक्के लायक इल्ल अंदियल्ल ईग नोडोण नीन एष्टु प्योर अंत ಗಂಡು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅಂತಿಲ್ಲ ಈಗ ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಮಾಡ್ತಾಳೆ ಅಂತ ನಾನು ತೋರಿಸ್ತೀನಿ ಏಯ್ ನೀನು ದುಡ್ಡು ಕೊಡಕಾಗದೆ ಗುಲಾಮ ಆಗೋದಲ್ಲ ಲೈಫ್ ಲಾಂಗ್ ನನ್ನ ಹಿಂದೆ ಜೊಲ್ಲು ಸುರಿಸಿಕೊಂಡು ಗುಲಾಮ ಆಗಬೇಕು ಮಾಡೋ ಮಸಾಜ್ ಹಾಕೋ ಎಣ್ಣೆನ लाट्री जूजू कुड़ता अंत हालांकि नम शंकर अद्यावर सहवासन बंगार अन्सकाने इवत्ते चरंडी पाल संसार ना उलिस कणे शंकर नम गीत मद्वेन यदे कोरते इल्दे नान नडस्ते नीनु निश्चिंत शंकर सुम्ने तले केड़स्को बेड़ा ಎದ್ದೇಳು ಕೈಕಾಲ್ ತೊಳ್ಕೊಂಡು ಊಟ ಮಾಡುವಂತೆ ಬಾ ಕಾಂತ ಏನು ಇದಲ್ಲ ಅಯ್ಯೋ ಇವನ್ನೆಲ್ಲ ಕಡೆ ಏಮರಿಸಿದಾನಂತೋ ಅಲ್ಲೋ ಈ ಮನೆನೂ ಅವನದಲ್ವಂತೆ ಇವನಿಗೆ ಹುಡುಗಿಯರ ಚಟ ರೇಸು ಕುರ್ತಾ ಇಸ್ಪೀಡ್ ಚಟ ಎಲ್ಲ ಇಟ್ಕೊಂಡಿದ್ದಂತೆ ಬಡಬಗ್ರ ದುಡ್ಡನ್ನೆಲ್ಲ ತಗೊಂಡು ಹೋಗಲ್ ಸುರ್ದ ನಮ್ಮ ಸಮಾಧಿ ಕಟ್ಬಿಟ್ಟ ಅಯ್ಯೋ ಅಯ್ಯೋ ಏ ದೇವಯ್ಯ ಸಮಾಧಾನ ಮಾಡ್ಕೊಳ್ಳು ಹೇಗೋ ಸಮಾಧಾನ ಮಾಡ್ಕೊಳ್ಳಿ ದುಡ್ಡು ಬಂಗ್ಲೆ ಇಂಪೋರ್ಟೆಡ್ ಕಾರು ಇವನ್ನೆಲ್ಲ ನೋಡಿ ಚೀಟಿ ಹಾಕ್ಬಿಟ್ಟೆ ಮಗಳ ಮದುವೆ ಅವ್ರಿಗೂ ಚೀಟಿ ತಗೊಳ್ಳೋದೇ ಬೇಡ ಅಂತ ಸುಮ್ಮನಾಗಿ ಬಿಟ್ಟಿದ್ನಲ್ಲೋ ಅಯ್ಯೋ ಏನಪ್ಪ ಮಾಡ್ಲಿ ನೋಡು ಇಲ್ಲಿಲ್ಲ ಇಲ್ಲಿಲ್ಲ ದುಡ್ಡಿದ್ದೆಲ್ಲ ನೀರಿಗೆ ಹಾಕ್ದಾಗ ಆಗೋಯ್ತು ಏ ನಮ್ಮಂತವ್ರು ಪೋಸ ಮಾಡಿದಕ್ಕೆ ಕಣೋ ಅವನ ಸರ್ವನಾಶ ಆಗೋಬಿಟ್ಟ ಅವನ ಹಾಳಾದ್ರೆ ನಮಗೇನು ಈಗ ನನ್ನ ಕತೆ ಹೇಳು ಈ ತಿಂಗಳು ನನ್ನ ಮಗಳ ಮದುವೆ ಇಟ್ಕೊಂಡಿದ್ದೀನಿ ಏನಪ್ಪ ಮಾಡ್ಲಿ ಬೇಕಾದಲ್ಲ ತಣಗಾಗ್ಬಿಡ್ತಲ್ಲ ಸಮಾಧಾನ ಮಾಡ್ಕೊಳ್ಳು ಅವನ ಆಟೋ ಡ್ರೈವರ್ ಅಂತ ಗೊತ್ತು ಆಟೋ ಓಡಿಸ್ತಾನೆ ಅಂತಾನೂ ಗೊತ್ತು ಆದ್ರೂ ಅವನನ್ನ ಹುಡುಕೋದಕ್ಕಾಗ್ಲಿಲ್ಲ ಅಂದ್ರೆ ನೀವೆಲ್ಲ ಕತ್ತೆ ಕರೆಯೋದಕ್ಕೆ ಲಾಯಕ್ಕು ನಿಮ್ಮ ಯೋಗ್ಯತೆಗೆ ಅವನ ಹೊಡೆಯೋದಕ್ಕಂತೂ ಆಗ್ಲಿಲ್ಲ ಅಟ್ ಲೀಸ್ಟ್ ಅವನ ಆಟೋ ನಂಬರ್ ಆದ್ರೂ ಬರ್ಕೊಳ್ಳೋದಕ್ಕೆ ಆಗ್ಲಿಲ್ವಾ ಅಕ್ಕ ಆ ಟೆನ್ಷನ್ ಅಲ್ಲಿ ಬರ್ಕೊಳ್ಳೋದೇ ಮರ್ತ್ಬಿಟ್ಟೆ ಕಣಕ ಆದ್ರೆ ಅವನದೊಂದು ಫೋಟೋ ನಂತ ಹೊಯ್ತೆ ಕಣಕ ಅದನ್ನ ಇಟ್ಕೊಂಡು ಪೂಜೆ ಮಾಡ್ತಿದ್ಯಾ ತೋರ್ಸಲೋ ಈ ಕಡೆ ತಿರುಗಿಸಲೇ ತಗಡು ನಿನ್ ಮುಖ ತೋರ್ಸು ಏನ್ ಮಾಡ್ಬೇಕು ಇವನ್ನ ಮಾಯಮ್ಮ ನೀ ನೋಡ್ರಿ ಮಾಯಮ್ಮ ನೀ ನೋಡ್ರಿ ನೋಡ್ರಿ ಅಂತಂದ್ರೆ ನೋಡ್ರಿ ಅಮಿತ ಬರ್ತಾನೆ ಆಟೋದವನ್ ಹಿಡ್ಕೊಂಡ್ರೆ ಆಟೋದವನ್ ಫೋಟೋ ಹಿಡ್ಕೊಂಡ್ಬಂದಿದ್ದೀನಲ್ಲ ಅವತ್ ನೀನೇ ಹೇಳ್ದೆ ಒಂದ್ ಒಳ್ಳೆ ಸಂಬಂಧ ಸಿಕ್ಕಿದೆ
ವರದಕ್ಷಿಣೆ ಏನು ಬೇಡ, ಸಿಂಪಲ್ ಆಗಿ ಮದುವೆ ಮಾಡ್ಕೊಟ್ಬಿಟ್ರೆ ಸಾಕು ಅಂತ. ಏನೇ ಸಿಂಪಲ್ ಅಂದ್ರು ಚೌಲ್ಟ್ರಿ ಬಾಡಿಗೆ ಒಡವೆ ವಸ್ತ್ರಕ್ಕೆ ಅಂತ 1 ಲಕ್ಷ ಬೇಡವೆ. ನಿನಗೆ ಸಾಲ ಬೇಕೇ ಬೇಕು ಅಂದ್ರೆ ಯಾರಾದ್ರೂ ಬಡ್ಡಿ ವ್ಯವಹಾರದವರ ಹತ್ರನೇ ಹೋಗ್ಬೇಕು. ಅಂತವ್ರು ಯಾರು ನನ್ನ ಪರಿಚಯನೇ ಇಲ್ವಲ್ಲಪ್ಪ. ಬಡ್ಡಿ ಕಾಳಮ್ಮಿಗೆ ಕಷ್ಟದಲ್ಲಿ ಇರೋರೆಲ್ಲ ಪರಿಚಯಸ್ತ್ರೆ, ಬೇಕಾದ್ರೆ ನಾನೇ ಹೇಳ್ಕೊಡಿಸ್ತೀನಿ. ಅಯ್ಯಯ್ಯೋ ಬಡ್ಡಿ ಕಾಳಮ್ಮನ ಅವಳ ಸಹವಾಸ ಮಾತ್ರ ಬೇಡಪ್ಪ. ಹೇಗೋ ಜೀವನ ಮಾಡ್ತಾ ಇದೀವಿ, ಅವಳ ಹತ್ರ ಹೋಗಿ ಸಾಲ ಮಾಡೋದ? ಅವಳ ಹತ್ರ ಸಾಲ ಮಾಡೋದು ಒಂದೇ, ಹುತ್ತದಲ್ಲಿ ಕೈ ಹಾಕೋದು ಒಂದೇ. ನೋಡು, ಬೇರೆ ಯಾರ ಕೈ ಕಾಲಾದ್ರೂ ಹಿಡಿದು ಸಾಲ ತರ್ತೀನಿ ಹೊರತು ಆ ಬಡ್ಡಿ ಕಾಳಮ್ಮನ ಹತ್ರ ಮಾತ್ರ ಸಾಲ ಮಾಡಲ್ಲ. ಮದುವೆಗೆ ಇನ್ನೊಂದು ವಾರ ಇದೆ. ಬಟ್ಟೆಗಿರ್ಲಿ ಕಡೆ ಪಕ್ಷ ಧಾರೆ ಸೀರೆನೂ ತೆಗ್ದಿಲ್ಲ, ಮಾಡಕ್ ಹಾಕಿರೋ ಒಂದು ಒಡವೆನೂ ತಂದಿಲ್ಲ, ಅರ್ಧಕರ್ಧ ಜನಕ್ಕೆ ಪತ್ರಿಕೆನೂ ತಲುಪಿಸಿಲ್ಲ. ನೀವು ನೋಡಿದ್ರೆ ಯಾವುದನ್ನು ಸರಿಯಾಗಿ ಹೇಳದೆ ಎಲ್ಲ ಗುಟ್ಟಾಗಿಟ್ಟಿದ್ದೀರಾ. ನನಗ್ ದಿಕ್ಕೆ ತೋಚಿದಾಗ್ಬಿಟ್ಟಿದೆ. ಗಿರಿಜಾ, ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಇಷ್ಟು ದಿವಸ ಗಂಡಿನ ಕಡೆಯವ್ರ ದುರಾಸೆಯಿಂದ ನಮ್ ಗೀತಾ ಮದುವೆಗೆ ತಡೆ ಆಗ್ತಿತ್ತು. ಈಗೆಲ್ಲ ಒಳ್ಳೇದಾಯ್ತಲ್ಲ ಅನ್ಕೊಳ್ತಿರುವಾಗ ನಮ್ಮಿಂದನೇ ಈ ಶುಭ ಕಾರ್ಯಕ್ಕೆ ವಿಘ್ನ ಆದ್ರೆ ಅವಳು ಜೀವ ಸಹಿತ ಇರ್ತಾಳೆ ಅನ್ಕೊಂಡಿದ್ದೀರಾ? ನೋಡು, ಮಗಳಿಗೆ ಮದುವೆ ಮಾಡಿ ಕಳಿಸ್ಕೊಡ್ಬೇಕು ಅನ್ನೋ ಜವಾಬ್ದಾರಿ ನಿನಗೆ ಎಷ್ಟಿದೆಯೋ ಅಷ್ಟೇ ಜವಾಬ್ದಾರಿ ನನಗೂ ಇದೆ. ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ನಾಳೆನೇ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ, ನಿಂತ್ ಮಲಕೋ. 777 ನಮ್ ರೂಲ್ಸ್ಗಳೆಲ್ಲ ಹೇಳಿದ್ದೇನೆ ಶೇಖರ. ಮಾಮಣ್ಣ ಹೇಳಿದೀನಿ, ಪಾರ್ಟಿ ಗ್ಯಾರಂಟಿ ತಾನೆ? ಆಮೇಲೆ ಅವ್ನ ಕೈ ಎತ್ತಿದ್ರೆ ನಿನ್ ಕುದಿಗೆ ಬರ್ತದೆ. ಅಂತವ್ರನ್ನೆಲ್ಲ ಕರ್ಕೊಂಡ್ ಬರ್ತೇನೆ ನಾನು. ದೇವಯ್ಯನ ಮೇಲೆ ನನಗೆ ಬಹಳ ನಂಬಿಕೆ ಇದೆ, ತುಂಬಾ ಮರ್ಯಾದಸ್ತ. ನೋಡಯ್ಯ, ಆಟೋ ರಿಕ್ಷಾ ಡಾಕ್ಯುಮೆಂಟ್ಸ್ ಮೇಲೆ 1 ಲಕ್ಷ ರೂಪಾಯಿ ಕೊಡಕ್ ಆಗೋದಿಲ್ಲ. ಇದ್ದಕ್ಕಿದ್ದಾಗೆ ಮಗಳ ಮದುವೆ ಫಿಕ್ಸ್ ಆಗೋಯ್ತು, ಅರ್ಜೆಂಟ್ ಆಗಿ ಬೇಕಾಗಿತ್ತು. ಕರೆಕ್ಟ್ ಕಟ್ಕೊಂಡು ಹೋಗ್ತೀನಿ, 6 ತಿಂಗಳಲ್ಲಿ ಅಸಲು ತೀರಿಸ್ಬಿಡ್ತೀನಿ. ಚಕ್ಕಳಲ್ಲಿ ತಂದಿದ್ದೀನಮ್ಮ. ಎಲ್ಲ ಸರಿಗಳಕ್ಕ, ಮಾತು ಉಳಿಸ್ಕೊಂಡು ಮಾನಾನು ಉಳಿಸ್ಕೊತೀನಿ ಅನ್ನೋ ಹಾಗಿದ್ರೆ ಪತ್ರಕ್ಕೆ ಸೈನ್ ಹಾಕಿ ದೂರ್ ತಗೊಂಡೋಗು. ಆಯ್ತಮ್ಮ. ಐವತ್ತು, 40, ಈ 10,000 ಮೊದಲನೇ ತಿಂಗಳು ಬಡ್ಡಿ ಮುರ್ಕೊಂಡಿದ್ದೀನಿ. ತಾಂಡೋಗ. ಆಯ್ತು, ಬರ್ತೀನಿ. ಬರ್ತೀನಮ್ಮ.